ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ಕಾಲೇಜಿನ ಕನ್ನಡ ವಿಭಾಗದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಕನ್ನಡ ನಾಡು ನುಡಿಗೆ ಪ್ರಸ್ತುತ ಸವಾಲುಗಳ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಾಗಾರವನ್ನು ಖ್ಯಾತ ಸಂಸ್ಕೃತಿ ಚಿಂತಕರು ಹಾಗೂ ಚಲನಚಿತ್ರ ನಿರ್ದೇಶಕರಾದ ಪ್ರೊಫೆಸರ್ ಎಲ್ಎನ್ ಮುಕುಂದರಾಜು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ತೀನಾ ಪದ್ಮನಾಭ್, ಪ್ರಾಂಶುಪಾಲರಾದ ಪ್ರೊಫೆಸರ್ ಡಿ ರಾಜಣ್ಣ, ಉಪನ್ಯಾಸಕರುಗಳಾದ ಡಾಕ್ಟರ್ ಸೀಮಾ ಕೌಸರ್, ಡಾಕ್ಟರ್ ಶಿವಪ್ರಕಾಶ್, ಅರುಣ್, ಶ್ರೀಧರ್ ಹಾಗೂ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಗಿಡಕ್ಕೆ ನೀರೆರೆಯುವುದರ ಮೂಲಕ ಕಾರ್ಯಾಗಾರಕ್ಕೆ ಚಾಲನೆ ನೀಡಲಾಯಿತು. ನಮ್ಗೆ ಗೊತ್ತಿಲ್ಲ ಎಲ್ಲಿರುತ್ತೋ ಕನ್ನಡ ಪ್ರೇಮ ಉಕ್ಕಿ ಪ್ರವಾಹವಾಗಿ ಅದು ಹೊರಬಿಡುತ್ತೆ. ನವೆಂಬರ್ ಮುಗಿದ ತಕ್ಷಣ ಆ ಪ್ರವಾಹ ಇತ್ತ ಅಂತಂದ್ರೆ ನಮಗೆ ಕುರುಹು ಸಹ ಸಿಗಲ್ಲ. ಪ್ರವಾಹ ಇದೆಯಾ ಅಂತ ಹೇಳಿ ಅಷ್ಟು ನಮಗೆ ಆಶ್ಚರ್ಯವನ್ನು ಉಂಟು ಮಾಡಿಬಿಡುತ್ತೆ. ದಿಢೀರಂತ ಕನ್ನಡ ಪ್ರೇಮ ಹೊರಟೋಗ್ಬಿಡುತ್ತೆ. ಕೇವಲ ನವೆಂಬರಲ್ಲಿ ಮಾತ್ರ ನಾವು ಕನ್ನಡ ಕನ್ನಡ ಅಂತೇಳಿ ಕೂಗ್ತಾ ಇರ್ತೀವಿ. ನಮ್ಮ ಬರಗೂರು ರಾಮಚಂದ್ರಪ್ಪ ಸರ್ ಹೇಳ್ತಾರೆ, ಈ ಕನ್ನಡ ಕೂಗು ಅನ್ನೋದು ಕೇವಲ ಕಂಠದ ಕೂಗು ಆಗಬಾರ್ದು, ಅದು ಕರುಳಿನ ಕೂಗು ಆಗಬೇಕು. ಬಹಳ ಸಂವೇದನಾತ್ಮಕವಾಗಿ ಅವರು ಈ ಮಾತನ್ನು ಆಡ್ತಾರೆ. ನಾವು ಅಂಥ ಸಂವೇದನೆಯನ್ನು ಬೆಳೆಸ್ಕೋಬೇಕು. ಕನ್ನಡತನ, ಕನ್ನಡ ಅಸ್ಮಿತೆ ನಮ್ಮದು ಅನ್ನೋ ಭಾವ ಸದಾಕಾಲ ನಮ್ಮಲ್ಲಿ ತುಡಿತಾ ಇರಬೇಕು. ಯಾಕೆ ನಮ್ಮ ಭಾಷೆ ಬೇಕು? ಭಾಷೆ ಅನ್ನೋದು ಸಂವಹನ ಮಾಧ್ಯಮ. ನಮ್ಮ ಅಭಿಪ್ರಾಯಗಳನ್ನ ಹೇಳುವಂಥದ್ದು ಭಾಷೆ. ಯಾವುದೋ ಒಂದು ಭಾಷೆ ಇದ್ರೆ ಸಾಕಲ್ವಾ? ಯಾವುದೋ ಒಂದು ಭಾಷೆ ನಮಗೆ ಈಗ ಇದೆ, ಆ ಭಾಷೆಯಲ್ಲಿ ನಾವು ನಮ್ಮ ವ್ಯವಹಾರವನ್ನ ಸಂವಹನವನ್ನ ಮಾಡಿಡ್ಬೋದಲ್ಲ ಅನ್ನೋ ಭಾವನೆ ತುಂಬಾ ಎಲ್ಲ ವಿದ್ಯಾರ್ಥಿಗಳಲ್ಲಿ, ತುಂಬಾ ಎಲ್ಲ ಕಡೆ ಆತರ ಇದೆ. ನಮ್ಮ ಭಾಷೆಯನ್ನ ಬಿಟ್ಟರೆ ನಾವೇನಾಗ್ತೀವಿ? ನಮ್ಮ ಸಂಸ್ಕೃತಿಯ ಸ್ಥಿತಿ ಏನಾಗುತ್ತೆ? ನಮಗೆ ಸಂಸ್ಕೃತಿ ಏನಾದರೂ ಇದೆಯಾ? ಅದನ್ನ ನಮ್ಮ ಡಿ ಆರ್ ನಾಗರಾಜ್ ಅವರು ಸಾಂಸ್ಕೃತಿಕ ವಿಸ್ಮೃತಿ ಅಂತ ಹೇಳ್ತಾರೆ. ನಾವು ಇವತ್ತೊಂದು ವಿಸ್ಮೃತಿಗೆ, ಮರೆವಿಗೆ ಒಳಗಾಗ್ಬಿಟ್ಟಿದ್ದೀವಿ. ನಮ್ಮಲ್ಲಿ ಒಂದು ಸಂಸ್ಕೃತಿ ಇತ್ತ? ನಾವು ಸಂಸ್ಕೃತಿಯನ್ನ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಾ ಅನ್ನೋ ಪ್ರಶ್ನೆ ನಮ್ಮನ್ನ ಇವತ್ತು ಮರೆವಿಗೆ ತಳ್ಳಿಬಿಟ್ಟಿದೆ. ಅಂತಹ ಮರೆವನ್ನ ಹೋಗ್ಲಾಡ್ಸೋದಕ್ಕೆ ಸದಾಕಾಲ, ಅದೇ ನಮ್ಮ ವಿದ್ಯಾರ್ಥಿ ಹೇಳ್ದ, ಸತಂತಿಹರನ್ನು ಪಡೆದೆ ಚಲಿಸು ಬಾಳಿಸ ಕದರ ಡಿಮ್ಡಿಮ ಅಂತೇಳಿ, ನಾವೆಲ್ಲ ಇವತ್ತು ಜೀವಂತ ಶವ ಆಗ್ಬಿಟ್ಟಿರ್ತೀವಿ. ನಮ್ಮನ್ನ ಅವಾಗ ಅವಾಗ ತಟ್ಟಿ ತಟ್ಟಿ ಎಚ್ಚರ ಮಾಡ್ಬೇಕು. ನಿಂದು ಒಂದು ಭಾಷೆ ಇದೆ, ನಿಂದು ಒಂದು ಸಂಸ್ಕೃತಿ ಇದೆ, ನೋಡ್ಕೋ ಅಂತ ಎಚ್ಚರ ಮಾಡುವಂತ ಸ್ಥಿತಿ ಇವತ್ತು ನಮ್ಗೆ ಬಂದಿದೆ. ಈ ಎಲ್ಲ ಒಂದು ಕಾರಣದಿಂದಾಗಿ ಈ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಾವು ರಚನಾತ್ಮಕವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ನಮ್ಮ ವಿದ್ಯಾರ್ಥಿಗಳಲ್ಲಿ ನಾವು ರಸಪ್ರಶ್ನೆ ಸ್ಪರ್ಧೆ, ಕನ್ನಡ ಗೀತೆಗಳ ಸ್ಪರ್ಧೆ ಹಾಗೂ ಪ್ರಬಂಧ ಸ್ಪರ್ಧೆಯನ್ನು ಸಹ ಈ ಒಂದು ಸಂದರ್ಭದಲ್ಲಿ ನಾವು ಹಮ್ಮಿಕೊಂಡು ನಡೆಸಿದ್ದೀವಿ. ಮಕ್ಕಳಲ್ಲಿ ಒಂದು ಭಾವನೆ ಮೂಡಲಿ ಅಂತ ಹೇಳಿ, ಹಾಗೆ ಇಂದಿನ ಸಂದರ್ಭದಲ್ಲಿ ಕನ್ನಡ ನುಡಿಗೆ ಕನ್ನಡ ನುಡಿಯ ಅಸ್ಮಿತೆ ಹೇಗೆ ಉಳಿಸ್ಕೊಳ್ಬೇಕು, ಅದಕ್ಕೆ ಸವಾಲು ಹೇಗೆ ಇದೆ ಅನ್ನೋ ವಿಚಾರವಾಗಿ ಸಹ ನಾವಿಲ್ಲಿ ಚರ್ಚೆ ಮಾಡೋಣ. ನಾವೆಲ್ಲ ಅದರ ಒಂದು ಅರಿವನ್ನ ಪಡ್ಕೊಳ್ಳೋಣ. ಎಲ್ಲ ವಿದ್ಯಾರ್ಥಿಗಳಿಗೆ ಅಂತ ಅರಿವು ಮೂಡಲಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. We'll be right back.
ಅಂತ ವಿಷಯವನ್ನು ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ಇದನ್ನ ಅರುಣ್ಕುಮಾರು, ಶ್ರೀಧರರು ಮತ್ತು ಕನ್ನಡ ವಿಭಾಗದ ಎಲ್ಲ ಸ್ನೇಹಿತರು, ಪ್ರಾಂಶುಪಾಲರು ಒಟ್ಟಿಗೆ ಕೂತ್ಕೊಂಡು ನಿರ್ಣಯ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಕನ್ನಡಕ್ಕಿರುವ ಸದ್ಯದ ಸಂದರ್ಭದಲ್ಲಿ ಕನ್ನಡಕ್ಕಿರುವ ಸವಾಲುಗಳು ಏನು ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕಾಗಿದೆ. ನಾನು ಮಾಗಡಿ ಬಗ್ಗೆ ಭಾಳ ವಿಶೇಷವಾಗಿ ಫ್ಯಾಷನೇಟ್ ಆಗಿರುವಂಥ ಮನುಷ್ಯ. ಮಾಗಡಿ ತಾಲೂಕಿನ ಬಗ್ಗೆ ಮಾತಾಡಬೇಕು ಅಂದರೆ ಅದಕ್ಕೆ ಒಂದು ಭಾಳ ದೊಡ್ಡ ಸಭೆಯನ್ನೇ ಮಾಡಿ ಗಂಟೆಗಟ್ಟಲೆ ಮಾತಾಡ್ಬೋದು, ಅದನ್ನು ಹೇಳೋಕ್ಕೋಗಲ್ಲ. ಮಾಗಡಿ ಬಗ್ಗೆ ನೀವು ಎಲ್ಲ ಹೆಮ್ಮೆ ಇಟ್ಕೋಬೇಕು. ಯಾಕೆ ಹೆಮ್ಮೆ ಇಟ್ಕೋಬೇಕು ಅಂದರೆ ಅದಕ್ಕೂ ಕನ್ನಡಕ್ಕೂ ಸಂಬಂಧ ಇದೆ. ಏನು ಸಂಬಂಧ ಇದು? ಒಂದು ರೀತಿಯಲ್ಲಿ ಎಷ್ಟೋ ಶತಮಾನಗಳಿಂದಲೂ ಕೂಡ ಕನ್ನಡವನ್ನು ಗಟ್ಟಿಯಾಗಿ ಕಟ್ಟಿ ಬೆಳೆಸಿದ ಒಂದು ಜನಪರಂಪರೆ ಮಾಗಡಿಯಲ್ಲಿ ಇದೆ. ಆ ಪರಂಪರೆಯಲ್ಲಿ ಹುಟ್ಟಿ ಬಂದಂಥ ಮಕ್ಕಳು ನೀವುಗಳು. ಇದು ನಾವೆಲ್ಲರೂ ಹೆಮ್ಮೆ ಪಡೋದು. ನೀವು ಬೇಕೌಣ್ಣ ಅಂತ ಒಂದು ಮಾಗಡಿಯ ವಾತಾವರಣವನ್ನು ಗಮನಿಸಿ ಪುಣ್ಯವಂತರು ನೀವು. ಇಡೀ ಕರ್ನಾಟಕದಲ್ಲಿ ಎಲ್ಲೇ ಬರ ಬಂದರೂ ಮಾಗಡಿಯಲ್ಲಿ ಬರ ಬರಲ್ಲ, ಗಮನಿಸಿದರೆ ಇದನ್ನು. ಇಲ್ಲಿ ಕನಿಷ್ಠ ರಾಗಿಯಾದರೂ ಬೆಳೀತಾರೆ ಜನ, ರಾಗಿಯನ್ನಾದರೂ ಬೆಳೀತಾರೆ. ಆ ಥರದ ಒಂದು ನೆಲ ಇದು. ಇದು ಬೆಟ್ಟ, ಕಾಡು, ಕಣಿವೆ ಇವೆಲ್ಲವೂ ಇದರ ಸುತ್ತಲೂ ಇರುವಂಥ ಒಂದು ಪ್ರದೇಶ ಮಾಗಡಿ. ಇನ್ನು ಕೆಂಪೇಗೌಡರ ಬಗ್ಗೆ ಹೇಳೋಕ್ಕೋದ್ರೆ ಅದಿನ್ನೂ ಸ್ವಲ್ಪ ಸುದೀರ್ಘ ಆಗ್ಬಿಡುತ್ತೆ, ಅದಕ್ಕೆ ಅದನ್ನೆಲ್ಲ ನೀವೇ ತಿಳ್ಕೊಳ್ಳಿ ಅಂತ ಬಿಟ್ಬಿಡ್ತೀನಿ. ಕನ್ನಡದ ಸದ್ಯದ ಸಂದರ್ಭದ ಸವಾಲುಗಳಿದವಲ್ಲ, ಅಥವಾ ಕನ್ನಡಕ್ಕೆ ಬಂದಿರುವಂತಹ ಸಮಸ್ಯೆ ಇದೆಯಲ್ಲ, ಯಾವುದು ಆ ಸಮಸ್ಯೆ? ಯಾರಾದರೂ ಹೊರಗಿನವರು ಏನಾದರೂ ಕನ್ನಡಕ್ಕೆ ತೊಂದರೆ ಕೊಟ್ಟವರ? ವಿದೇಶಗಳಿಂದ ಬಂದಂಥವರು ಏನಾದರೂ ತೊಂದರೆ ಕೊಟ್ರ? ಅಥವಾ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವಂಥ ಅನ್ಯ ಭಾಷಿಕರು ಯಾರಾದರೂ ತೊಂದರೆ ಕೊಟ್ಟಿದ್ದಾರ? ಇದನ್ನೆಲ್ಲ ಗಮನಿಸಿದಾಗ ನನಗನ್ಸೋದೇನು ಅಂದರೆ ಕನ್ನಡಕ್ಕೆ ಸಮಸ್ಯೆ ಕನ್ನಡಿಗರಾದ ನಾವೇ. ನಾವೇ ಕನ್ನಡದ ಭಾಳ ದೊಡ್ಡ ತಲೆನೋವುಗಳು. ನಾವು ನಮ್ಮ ಭಾಷೆಯನ್ನು ಯಾಕೆ ಈ ರೀತಿಯಾಗಿ ಅವಗಣನೆ ಮಾಡಿದ್ದೀವೋ ಗೊತ್ತಿಲ್ಲ. ಒಂದು ತಿಳ್ಕೊಳ್ಳಿ ಮಕ್ಕಳೇ, ಯಾವುದೇ ಆಗಲಿ ಬಿಟ್ಟಿಯಾಗಿ ಭಾಗ್ಯವಾಗಿ ಬರುತ್ತಲ್ಲ, ಅದ್ರ ಬಗ್ಗೆ ನಮಗೆ ನಂಬಿಕೆ ಇರಲ್ಲ, ವಿಶ್ವಾಸ ಇರಲ್ಲ. ಏನೋ ಬಿಟ್ಟಿ ಕೊಡ್ತಾ ಹೋಗ್ಬಿಡು ಅಂತೇಳಿ ಆ ಪಾಪ ಪುಣ್ಯಾತ್ಮರು ಏನೋ ಕೊಡ್ತಾ ಇರ್ತಾರಲ್ಲ, ಅವ್ರ ಮೇಲೇ ತಿರುಗಿ ಬೀಳ್ತಾ ಇರ್ತೀವಿ. ಅಂಥ ದುಷ್ಟ ಸ್ವಭಾವ ನಮ್ಮದು. ಈ ಭಾಷೆ ಇದೆಯಲ್ಲ ಕನ್ನಡ, ಇದು ಕೂಡ ನಮಗೆ ಭಾಳ ಬಿಟ್ಟಿಯಾಗಿ ಬಂದ್ಬಿಟ್ಟಿದೆ. ಇದಕ್ಕೆ ಕಲಿಯೋದಕ್ಕೆ ಏನು ಕಷ್ಟನೂ ನಾವು ಪಟ್ಟಿಲ್ಲ. ಯಾವುದೋ ಒಂದು ಇಂಗ್ಲೀಷ್ ಭಾಷೆ ಕಲಿಯೋಕ್ಕೆಲ್ಲೋ ಕಾನ್ವೆಂಟಿಗೆ ಸೇರಿಕೊಂಡು ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ, ಅಥವಾ ಹಿಂದಿ ಪಾಠ ಕಲಿಯೋಕ್ಕೋಸ್ಕರ ಮತ್ತೆಲ್ಲೋ ಯಾರ ಹತ್ರ ಟ್ಯೂಷನ್ಗೆ ಹೋಗಿ ಬೇರೆ ಬೇರೆ ಭಾಷೆಗಳನ್ನು ಕಲಿಬೇಕಾದ್ರೆ ಇಷ್ಟೊಂದು ಹಣ ಖರ್ಚು ಮಾಡಿ, ಶ್ರಮ ಪಟ್ಟು, ಸಮಯ ಹಾಳು ಮಾಡಿಕೊಂಡು ಬೇರೆ ಭಾಷೆ ಕಲಿಯೋದಕ್ಕೆ ನಮ್ಮ ಜನ ಆಸಕ್ತಿ ತೋರಿಸ್ತಾರಲ್ಲ, ಆ ಥರ ಕನ್ನಡದ ಬಗ್ಗೆ ಯಾಕೆ ತೋರಿಸಲ್ಲ ಅಂದರೆ ಇದು ಸಹಜವಾಗಿ ಬಂದ್ಬಿಟ್ಟಿದೆ ಭಾಷೆ ನಮಗೆ. ನಾವು ಹುಟ್ಟಿನಿಂದಲೇ ಬಂದಿರುತ್ತೆ. ನಾವು ತಾಯಿ ಹೊಟ್ಟೆಯಲ್ಲಿ ಇದ್ದಾಗಲೇ ಭಾಷೆ ಕಿವಿ ಮೇಲೆ ಬೀಳ್ತಾ ಇರ್ತದೆ. ಅಭಿಮನ್ಯುವಿಗೆ ಕೃಷ್ಣನ ಮಾತುಗಳು ಬೀಳ್ತಾ ಇದ್ವಲ್ಲ ಸುಭದ್ರೆಯ ಗರ್ಭದಲ್ಲಿದ್ದಾಗ, ಹಾಗೆ ನಾವು ತಾಯಿಯ ಗರ್ಭದಲ್ಲಿದ್ದಾಗಲೇ ಅದು ಬೀಳ್ತಾ ಇರುತ್ತೆ. ಮಗುವಾಗಿ ಹುಟ್ಟಿದಾಗ ತಾಯಿಯಿಂದ ಎಷ್ಟು ಸಹಜವಾಗಿ ಮಕ್ಕಳು ಭಾಷೆಯನ್ನು ಕಲಿತಾರೆ ಅಂತಂದರೆ, ಮಗುವನ್ನು ತಾಯಿ ಎತ್ಕೊಂಡಿರ್ತಾಳಲ್ಲ, ಎತ್ಕೊಂಡಿದ್ದಾಗ ಅವಳ ದವಡೆಯ ಚಲನೆಯನ್ನು ಗಮನಿಸಿ ತಾಯಿಯಿಂದ ಭಾಷೆಯನ್ನು ಮಗು ಕಲಿಯುತ್ತೆ. ಅದಕ್ಕೆ ಇದನ್ನು ತಾಯಿ ಭಾಷೆ ಅನ್ನೋದು. ನಮ್ಮ ನಮ್ಮ ಮನೆಯ ಭಾಷೆಗಳನ್ನು ಕನ್ನಡಿಗರಾದ ನಮ್ಮ ತಾಯಿ ಭಾಷೆ, ಮಾತೃಭಾಷೆ ಯಾವುದು ಅಂತಂದರೆ ಕನ್ನಡ. ಅದು ನಮಗೆ ಅತ್ಯಂತ ಸಹಜವಾಗಿ ಬಂದಿದೆ, ಫ್ರೀಯಾಗಿ ಬಂದಿದೆ. ಹಾಗಾಗಿ ನಾವು ಸ್ವಲ್ಪ ಅದರ ಕಡೆ ತಿರಸ್ಕಾರ ದೃಷ್ಟಿಯಿಂದ ನೋಡ್ತಾ ಇದ್ದೀವೋ ಏನೋ ಗೊತ್ತಿಲ್ಲ. ನಾವು ನಮ್ಮ ಭಾಷೆಯ ಬಗೆಗೆ ಅಭಿಮಾನ ಪಟ್ಕೊಳ್ಳಿಲ್ಲ ಅಂತಂದರೆ ನಾವು ನಮ್ಮ ಬಗ್ಗೆ ಇರುವ ಅಭಿಮಾನವನ್ನೇ ಕಳ್ಕೊಳ್ತಾ ಇದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳಿ. ನೀವು ಒಬ್ಬ ವ್ಯಕ್ತಿ ತನಗೆ ತಾನೇ ಹೆಮ್ಮೆಯಿಂದ ಬದುಕಬೇಕಾದ್ರೆ, ಎಲ್ಲ ಕೀಳಿರಿಮೆಗಳನ್ನು ಮೀರಬೇಕಾದ್ರೆ ಅವನು ತನ್ನ ಭಾಷೆಯನ್ನು ಸಮರ್ಥವಾಗಿ ಇಡೀ ಜಗತ್ತಿನಲ್ಲೇ ಬಳಸಬೇಕಾಗ್ತದೆ. ಅದನ್ನು ಬಳಸದೇ ಹೋದರೆ, ಅದನ್ನು ಸರಿಯಾದ ರೀತಿಯಲ್ಲಿ ಪ್ರೀತಿಸದೇ ಹೋದರೆ ಬಹಳ ಕಷ್ಟ ಆಗುತ್ತೆ. ಮತ್ತು ಎಂಥ ಒಂದು ಸಣ್ಣ ಸ್ಥಿತಿಗೆ ಬರ್ತೀವಿ ನಾವು ಅಂತಂದರೆ, ದಿನಾ ಕೀಳಿರಿಮೆಯಿಂದ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತಾರಲ್ಲ, ಅದರೊಳಗೆ ನರಳಿ 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 ಸಾಯ್ತಾ ಇರ್ತೀವಿ. ಇದು ಬಹಳ ಮುಖ್ಯವಾದದ್ದು. ನೋಡಿ, ಭಾಷೆ ಅಂತಂದರೆ ಏನು ಅನ್ನೋದನ್ನ ಯೋಚನೆ ಮಾಡಿ. ಎಷ್ಟು ಸರಳವಾಗಿದೆ ಅಂತಂದರೆ, ಕನ್ನಡದಲ್ಲಿ ಭಾಷೆ ಅಂತಂದರೆ ನೀವು ಇಂಗ್ಲೀಷ್ನಲ್ಲಿ ಅದನ್ನು ಲ್ಯಾಂಗ್ವೇಜ್ ಅಂತ ಕರಿತೀರಿ. ಲ್ಯಾಂಗ್ವೇಜ್ ಅಂದ ಮೇಲೆ ಇನ್ಯಾವುದಾದ್ರೂ ಅರ್ಥ ಇದೆಯಾ? ಏನಿಲ್ಲ. ಲ್ಯಾಂಗ್ವೇಜ್ ಅಂದರೆ ಲ್ಯಾಂಗ್ವೇಜ್ ಅಷ್ಟೇ, ಭಾಷೆ ಅಷ್ಟೇ.
ಆದರೆ ಕನ್ನಡದಲ್ಲಿ ಒಂದು ಶಬ್ದಕ್ಕೆ ನಾನಾ ಅರ್ಥಗಳಿರ್ತವೆ. ಯಾವಾಗಲೂ ಗಮನಿಸಿ ನೀವು, ಭಾಷೆ ಅಂದರೆ ಕೇವಲ ಲ್ಯಾಂಗ್ವೇಜ್ ಅಲ್ಲ, ಭಾಷೆ ಅಂದರೆ ಪ್ರಾಮಾಣಿಕತೆ. ಭಾಷೆ ಕೊಡು ಅಂತ ನೋಡಿ, ನೀವು ವಚನ ಅಂತ ಹೇಳಿ ವಚನ ಭ್ರಷ್ಟ ಆಗಬೇಡ ಅಂತ ಹೇಳ್ತಾರೆ, ಮಾತು ಕೊಡು ಅಂತ ಹೇಳ್ತಾರೆ, ಮಾತಿಗೂ ಕೂಡ ಪ್ರಾಮಾಣಿಕತೆ. ಯಾವ ಮನುಷ್ಯ ಪ್ರಾಮಾಣಿಕವಾಗಿ ಇರ್ತಾನೋ ಅವನ ಭಾಷೆ ಕೂಡ ಬದುಕುತ್ತೆ. ಪ್ರಾಮಾಣಿಕತೆಯನ್ನು ಕಳ್ಕೊಂಡ ಮಾರನೇ ದಿವಸವೇ ಅವನೊಳಗಿರುವ ಭಾಷೆಯೇ ಸತ್ತು ಹೋಗುತ್ತೆ. ನೋಡಿ, ಕನ್ನಡ ಉಳಿಸೋದ್ರೊಳಗಡೆ ವಿದೇಶಿಯರ ಪಾತ್ರ ಇದೆಯಲ್ಲ, ಅದನ್ನ ಸ್ಮರಣೆ ಮಾಡಬೇಕು ನಾವು. ಇಂಥ ಸಂದರ್ಭದಲ್ಲಾದರೂ ನಾವು ನಿಮ್ಮಂಥ ಮಕ್ಕಳಿಗೆ ಹೇಳಬೇಕಾಗ್ತದೆ, ನಮಗೆ ಕನ್ನಡದ ಮೊದಲನೇ ಕವಿ ಯಾರು? ಪಂಪ. ಹೌದಾ? ಪಂಪನನ್ನ 1000 ವರ್ಷದ ಹಿಂದೆ ಎರಡು ಮಹಾಕಾವ್ಯಗಳನ್ನ ಬರೀತಾನೆ. 150 ವರ್ಷಗಳ ಹಿಂದೆ 130 ವರ್ಷಗಳ ಹಿಂದೆ ನಮ್ಮ ಕನ್ನಡಿಗರಿಗೆ ಪಂಪ ಗೊತ್ತಿರಲಿಲ್ಲ. ಕನ್ನಡದ ಮೊದಲನೇ ಕವಿ, 1000 ವರ್ಷದ ಹಿಂದೆ ಕಾವ್ಯಗಳನ್ನು ರಚನೆ ಮಾಡಿದಂಥ ಪಂಪ ಕನ್ನಡಿಗರಿಗೆ ಗೊತ್ತೇ ಇರಲಿಲ್ಲ. ಹಾಗಿದ್ಮೇಲೆ ಈ ಪಂಪನನ್ನು ಕನ್ನಡಿಗರಿಗೆ ಪರಿಚಯ ಮಾಡಿದ್ಯಾರು? ಬಿ ಎಲ್ ರೈಸ್ ಅನ್ನುವ ಒಬ್ಬ ವಿದೇಶಿ ವಿದ್ವಾಂಸ. ಅರ್ಥ ಮಾಡ್ಕೊಳ್ಳಿ, ರೈಸ್ ಬರದೇ ಇದ್ದಿದ್ರೆ ಇವತ್ತಿಗೂ ನಮಗೆ ಪಂಪ ಸಿಕ್ತಿದ್ನೋ ಇಲ್ಲವೋ ಗೊತ್ತಿಲ್ಲ. ಯಾಕೆಂದ್ರೆ ಎಷ್ಟೋ ಜನ ಕವಿಗಳು ಹಾಗೆ ಮರೆಮಾಚಿಕೊಂಡು ಹೋಗ್ಬಿಟ್ಟಿದ್ದಾರೆ. 6-7ನೇ ಶತಮಾನದಲ್ಲಿ ತಲಕಾಡಿನ ಗಂಗರ ದೊರೆ ದುರ್ವಿನೀತ ಅನ್ನುವ ಒಬ್ಬ ಮಹತ್ವದ ಕವಿ ಇದ್ದ, ಕನ್ನಡದಲ್ಲಿ ಅವನು ಕಾವ್ಯ ಬರೆದಿದ್ದಾನೆ. ಆದರೆ ಇವತ್ತಿಗೂ ನಮಗೆ ಆ ಕಾವ್ಯ ಸಿಕ್ಕಿಲ್ಲ. ಆ ಕಾವ್ಯ ಇತ್ತು ಅನ್ನೋದಕ್ಕೆ ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ, ಕವಿರಾಜ ಮಾರ್ಗದಲ್ಲಿ ಆ ಪದ್ಯಗಳ ಉಲ್ಲೇಖಗಳು ಇದ್ದಾವೆ. ಆದರೆ ಕಾವ್ಯ ಮಾತ್ರ ಸಿಕ್ಕಿಲ್ಲ. ಇನ್ನೊಬ್ಬ ರೈಸ್ ಬರಲಿಲ್ಲ ಅಲ್ವಾ, ಅದಕ್ಕೆ ದುರ್ವಿನೀತ ಅನ್ನುವ ಕವಿಯ ಕೃತಿ ಸಿಗಲಿಲ್ಲ. ನಮ್ಗೇನ್ರಿ ಬಂದಿದೆ ಹಣೆ ಬರ? ನಾವ್ಯಾಕ್ರಿ ಹುಡುಕಂಡಿಲ್ಲ, ಇವತ್ತಿಗೂ ಯಾಕ್ರಿ ಹುಡುಕಂಡಿಲ್ಲ, ಪಂಪನ್ ಯಾಕ್ರಿ ಹುಡುಕ್ಲಿಲ್ಲ? ಹಳಕಟ್ಟಿ ಬರುವವರಿಗೆ ವಚನಗಳೇ ಗೊತ್ತಿರಲಿಲ್ಲ. ನಮ್ಗೆ 800 ವರ್ಷದಿಂದ ರಚನೆಯಾದ ವಚನಗಳು ಕನ್ನಡಿಗರಿಗೆ ಎಲ್ರಿಗೂ ಗೊತ್ತಿತ್ತು? ಏನು ಇದು? ಇದು ಎಂಥ ಒಂದು ದುಸ್ಥಿತಿಯನ್ನ ನಾವು ಯೋಚನೆ ಮಾಡಬೇಕು. 1898ರಲ್ಲಿ ಬಿ ಎಲ್ ರೈಸ್ ಅವರು ಪಂಪನ ಕೃತಿಗಳನ್ನ ಎಡಿಟ್ ಮಾಡಿ ಎಲ್ಲ ತಾಳೆಗರಿಲಿದ್ದ ಹುಡುಕಿ ತಗೊಂಡ್ ಬಂದು ಗೆದ್ದು ತಿಂದಿದ್ನೆಲ್ಲ ಸರಮಾಡಿಯ ಅಕ್ಷರಗಳ ದೋಷವನ್ನ ತಿದ್ದಿ ಅದನ್ನ ಪುಸ್ತಕ ರೂಪದಲ್ಲಿ ತರ್ತಾರೆ 1898ರಲ್ಲಿ. ಆಗ ನಮಗೆ ಪಂಪ ಗೊತ್ತಾಗಿದ್ದು. 1000 ವರ್ಷದಿಂದ ಕನ್ನಡ ಸಾಹಿತ್ಯ ನಿಮಗೆ ಕನ್ನಡದ ಮೊಟ್ಟ ಮೊದಲ ಶಾಸ್ತ್ರ ಗ್ರಂಥ ಇದೆಯಲ್ಲ, ಸುಮ್ಮನೆ ಅವುಗಳನ್ನ ಫಾಲೋ ಮಾಡ್ಬಿಟ್ರೆ ಸಾಕು, ನಾವು ಏನೋ ಹೊಸದನ್ನು ಹುಡುಕ್ಬೇಕಾಗಿಲ್ಲ. ಕವಿರಾಜ ಮಾರ್ಗವನ್ನ 1 ಪದ್ಯನ 2 ಪದ್ಯನ ನೀವು ಫಾಲೋ ಮಾಡಿಬಿಟ್ರೆ ನಿಮಗೆ ಹೆಂಗೆ ಬದುಕಬೇಕು ಅಂತ ಗೊತ್ತಾಗುತ್ತೆ. ನಿಮ್ಮ ಬದುಕು ಚೆನ್ನಾಗುತ್ತೆ, ನಿಮ್ಮ ಭಾಷೆಯ ಬದುಕು ಚೆನ್ನಾಗುತ್ತೆ, ನಿಮ್ಮ ತಂದೆ ತಾಯಿಂದಿರು ಚೆನ್ನಾಗಿರುತ್ತೆ, ನಿಮ್ಮ ಮುಂದಿನ ಪೀಳಿಗೆಯು ಕೂಡ ಚೆನ್ನಾಗಿರುತ್ತೆ ಅನ್ನೋಂಥದ್ದು ಅರ್ಥ ಮಾಡ್ಕೋಬೇಕು. ಕವಿರಾಜ ಮಾರ್ಗದಲ್ಲಿ ಒಂದು ಮಾತು ಬರುತ್ತೆ, ಕಸವರವೆಂಬುದು ನೆರೆ ಸೈಡಿಸಲಾಗುವುದು ಪರಧರ್ಮಮ್ ಪರವಿಚ. ಎಲ್ಲರೂ ಹೇಳ್ತೀನಿ ಈ ಮಾತನ್ನು ನಾನು, ಕಸವರವೆಂಬುದು. ಅರ್ಥ ಆಯ್ತಾ ಮಕ್ಕಳೇ? ಅರ್ಥ ಆಗಲ್ಲ, ಯಾಕಂದ್ರೆ ನೀವು ಕನ್ನಡಿಗರಲ್ವಾ, ಕನ್ನಡಿಗರಿಗೆ ಕನ್ನಡ ಅರ್ಥ ಆಗಲ್ಲ. ಕಸವರ ಅಂದ್ರೆ ಬಂಗಾರ. ಕಸವರವೆಂಬುದು ನೆರೆ ಸೈರಿಸಲಾಗುವುದು. ಎಂಥ ಮಾತಿದು, 9ನೇ ಶತಮಾನ ಇವತ್ತಲ್ಲ ಹೇಳಿರೋದು. ಬಂಗಾರ ಅಂದ್ರೇನು? ನೀವು ಆ ತೊಡುವ ಒಡವೆಗಳು ಬಂಗಾರ ಅಲ್ಲ. ಬಂಗಾರವೆಂದರೆ ನೆರೆ ಸೈರಿಸಲಾಗುವುದು, ನಿನ್ನ ನೆರೆ ಹೊರೆಯವರನ್ನ ಸೈರಣೆ ಮಾಡಿಕೊಳ್ಳುವುದು. ಯಾವುದನ್ನ 2000 ವರ್ಷಗಳಿಂದ ಯೇಸು ಕ್ರಿಸ್ತ ಹೇಳದ್ನೋ ಅದನ್ನು 9ನೇ ಶತಮಾನದಲ್ಲಿ ಕನ್ನಡದ ಒಂದು ಮಹತ್ವದ ಗ್ರಂಥ ನಮಗೆ ಹೇಳ್ತಾ ಇದೆ. ಕನ್ನಡಿಗರು ಅಂದ್ರೆ ಹೇಗಿರಬೇಕು ಅನ್ನೋದು ಹೇಳ್ತಾ ಇದೆ. ನಾವು ಆಗಿದ್ದೀವ ನೆರೆ ಸೈರಿಸಲಾಗುವುದು. ನೆರೆ ಸೈರಣೆ ಅನ್ನೋದು ಇದೆಯಲ್ಲ, ನೆರೆ ಸೈರಣೆ ಅಂತಂದ್ರೆ ನಿನ್ನ ಸೈರಣೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಆ ಶಬ್ದ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಅದಕ್ಕೆ ಟಾಲರೆನ್ಸ್ ಅಂತಾರೆ. ನಿನ್ನ ಬೇರೆ ಅಕ್ಕಪಕ್ಕದವರನ್ನ ನೆರೆಹೊರೆಯವರನ್ನ ಸೈರಣೆ ಮಾಡಿಕೊಳ್ಳತಕ್ಕದ್ದು. ನೆರೆ ಸೈರಿಸಲಾಗುವುದು ಯಾವುದನ್ನ? ಯಾವುದು ನೆರೆಹೊರೆಯವರ ಏನನ್ನ ಸೈರಣೆ ಮಾಡೋದು? ಪರಧರ್ಮಮ್. ನೆರೆ ಸೈರಿಸಲಾರ್ಪುದು ಪರಧರ್ಮಮ್. ಇದು ಕನ್ನಡದ ವಿವೇಕ, ಇದು ಕನ್ನಡದ ಪ್ರಜ್ಞೆ. ಕನ್ನಡಿಗರಾದವರು ನಾವು ಇದನ್ನು ಫಾಲೋ ಮಾಡಲಿಲ್ಲ ಅಂತಂದ್ರೆ ನಮ್ಮ ತಲೆ ಮೇಲೆ ನಾವೇ ಚಪ್ಪಡಿ ಕಲ್ಲು ಎಳ್ಕಂತ ಇದ್ದೀವಿ ಅಂತ ಅರ್ಥ. ಎಂತವ್ರು ಅಂದ್ರೆ ಸುಭಟರ್ಕಳ್, ಕವಿಗಳ್, ಸುಪ್ರಭುಗಳ್, ಚಲ್ವರ್ಕಳ್, ಅಭಿಜನರ್ಕಳ್, ಗುಣಿಗಳ್, ಅಭಿಮಾನಿಗಳ್, ಅತ್ಯುಗ್ರ ಗಂಭೀರ ಚಿತ್ತರ್, ವಿವೇಕಿಗಳ್, ಆ ನಾಡವರ್ಗಳ್. ಈ ನಾಡಿನ ಜನ ಇದರಲ್ಲ, ಕನ್ನಡದ ಜನ ಎಂತವ್ರಿ ನಾವು? ನಮ್ದು ಪೂರ್ವಿಕರು, ನಮ್ಮ ತಾತ ಮುತ್ತಾತರು ಹೇಗಿದ್ರು ಅಂತ ಹೇಳ್ತಾ ಇದ್ದಾನೆ ಕವಿರಾಜ ಮಾರ್ಗಕಾರ. ಇವ್ರು ಎಂತವ್ರು? ಸುಭಟರ್ಕಳ್, ಅತ್ಯದ್ಭುತವಾದಂತ ಯೋಧರು ಇವರು.
ಭಟರು ಎಂಥ ಯುದ್ಧಗಳನ್ನು ಕೂಡ ಗೆಲ್ಲಬಲ್ಲವರಾಗಿದ್ರು. ನೀವು ರಾಷ್ಟ್ರಕೂಟರ ಕರ್ನಾಟಕ ಬಲ ಇತ್ತಲ್ಲ ಸೈನ್ಯ, ಅದಕ್ಕೆ ಗಂಗರ ಗಜ ಸೈನ್ಯವು ಸೇರ್ಪಡೆಯಾಗಿ ನೇಪಾಳ ತನಕ ಹೋಗ್ತಾರೆ. ರಾಷ್ಟ್ರಕೂಟರ ದೊರೆ ಮೂರನೇ ಗೋವಿಂದ ಹಿಮಾಲಯದ ತನಕ ಹೋಗಿ ಅಖಂಡ ಭಾರತವನ್ನು ತನ್ನ ಕೈವಶ ಮಾಡ್ತಾರೆ. ಅಂಥ ಯೋಧ, ಅಂಥ ಯೋಧರು ಕನ್ನಡಿಗರು. ಈ ದೇಶದ ಸ್ವಾತಂತ್ರ್ಯ ಬಂದ ಮೊಟ್ಟ ಮೊದಲ ಬಾರಿಗೆ ಪ್ರಪ್ರಥಮ ನಮ್ಮ ಸೈನ್ಯದ ದಂಡಾಧಿಕಾರಿಗಳಾಗಿದ್ದವರು ಜನರಲ್ ಕಾರ್ಯಪ್ಪ ತರದ ಯೋಧರು ಕನ್ನಡಿಗರು. ಜನರಲ್ ತಿಮ್ಮಯ್ಯ ಕನ್ನಡಿಗರು, ಕೊಡಗಿನವರು. ಹೆಮ್ಮೆ ಇಲ್ವಾ ನಮಗೆ ಈ ತರದ್ರ ಬಗ್ಗೆ? ನಾವು ಹೆಮ್ಮೆ ಪಡದೇ ಇದ್ರೆ ಇಂದು ಯಾವ ಭಾಷೆ ಉಳಿಯುತ್ತೆ, ಯಾರ ಬದುಕು ಉಳಿಯುತ್ತೆ, ಏನಾಗುತ್ತೆ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮ ಪದವಿ ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಮತ್ತು ಕನ್ನಡ ವಿಭಾಗದಿಂದ ಒಂದು ಒಳ್ಳೆಯ ವಿಚಾರವನ್ನು ಇಟ್ಟು ಇಲ್ಲೊಂದು ಮಂಥನ ಸಭಾಂಗಣದಲ್ಲಿ ಒಂದು ವಿಷಯವನ್ನು ಮಂಥಿಸುವಂತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ಈಗಾಗಲೇ ನಮ್ಮ ಮುಕುಂದರಾಯ್ ಸರ್ ಅವರು ಅವರ ಒಂದು ಶೈಲಿಯಲ್ಲಿ ಆ ವಿಚಾರವನ್ನು ಚೆನ್ನಾಗಿ ಈ ಒಂದು ಮೊಸರಿನ ಗಡಿಗೆಯಲ್ಲಿ ಏನು ನಾವು ತುಪ್ಪ ಬೆಣ್ಣೆನ ತೆಗಿತೀವಲ್ಲ ಆ ರೀತಿ ಚೆನ್ನಾಗಿ ಮತಿಸಿದ್ದಾರೆ. ಅದನ್ನು ಏನು ಬರಬೇಕಾಗಿತ್ತು ಉತ್ತರ ಅವನ್ನ ದಯಮಾಡಿ ನಮಗೆ ಈ ಒಂದು ಸಭೆಗೆ ಕೊಟ್ಟಿದ್ದಾರೆ. ಮೊದಲನೇದಾಗಿ ನಾವು ಮೂರು ವಿಚಾರ ಹೇಳ್ತೀನಿ. ಒಂದೇದೇನಪ್ಪ ಅಂತಂದರೆ ನಾವು ಕನ್ನಡಿಗರು. ಸರ್ ಆಗಲೇ ಹೇಳಿದಾಗೆ ನಮ್ಮ ತಾಯಿ ಚಿಕ್ಕಂದಲ್ಲಿ ನಮ್ಮನ್ನು ಹೆತ್ತಾಗ ನಮ್ಮ ಕಿವಿಗೆ ಹಾಕುವಂತಕ್ಕಂಥ ಮೊದಲ ಪದ ಕನ್ನಡ ಪದ. ಬಾರಪ್ಪ ಕೂತ್ಕೊಳ್ಳೋ ಮಗನೇ, ಚಿಕ್ಕದಾಗಿ ಏನೇ ಆಗಲಿ ನಮ್ಮನ್ನು ಎತ್ತಾಗ ಆ ನವಮಾಸಗಳನ್ನು ಹೊತ್ತು ನವಮಾಸಗಳನ್ನು ನರಳಿ ನಮ್ಮನ್ನು ಎತ್ತಾಗ ನಮಗೆ ಅಮೃತ ಸಮಾನವಾಗಿರುವಂತಕ್ಕಂಥ ಎದೆಯಾಳನ್ನು ಕುಡಿಸ್ತಾ ನಮ್ಮ ತಾಯಿ ಕನ್ನಡ ಪದಗಳನ್ನು ನಮ್ಮ ಕಿವಿಗೆ ಹಾಕ್ತಾಳೆ. ಆಯ್ ನೋಡಿ ತಾಯಿ ಭಾಷೆ, ಅದಕ್ಕೋಸ್ಕರನೇ ನಮ್ಮ ಪಠ್ಯಪುಸ್ತಕಗಳೆಲ್ಲ ಕೂಡ ಪ್ರಥಮ ಭಾಷೆ ಕನ್ನಡ, ಮಾತೃಭಾಷೆ ಕನ್ನಡ ಅಂತ ಅಂದ್ಬಿಟ್ಟು ಇದನ್ನ ನಾವು ನೋಡಿದ್ದೀವಿ. ಒಂದು ಯಾತಕ್ಕೋಸ್ಕರ ನಾವು ಕನ್ನಡಕ್ಕೆ ಗೌರವ ಕೊಡಬೇಕು, ಕನ್ನಡವನ್ನ ಪ್ರೀತಿಸ್ಬೇಕು, ಕನ್ನಡವನ್ನ ಬೆಳೆಸ್ಬೇಕು ಅಂತಂದ್ರೆ ಅದಕ್ಕೂ ಉತ್ತರ ಸಿಕ್ತು, ನಾವು ಕನ್ನಡಿಗರು. ಕಾರಣ ಕಿತ್ತಾಡ ಕನ್ನಡದಲ್ಲಿ, ಒಡೆದಾಡ ಕನ್ನಡದಲ್ಲಿ, ಜೊತೆಗೆ ನಮ್ಮ ದುಃಖವನ್ನ ತೋಡ್ಕೊಳ್ಳೋದು ಕನ್ನಡದಲ್ಲಿ, ಪ್ರೀತಿಸೋದು ಕನ್ನಡದಲ್ಲಿ, ಕೋಪ ಮಾಡ್ಕೊಳ್ಳೋದು ಕನ್ನಡದಲ್ಲಿ, ಎಡೋದಾಗ ಬಿದ್ದಾಗ ಹತ್ತಾಗ ಎಲ್ಲವೂ ಕೂಡ ಕನ್ನಡಮಯವಾಗಿದೆ. ಈ ಜೀವನದಲ್ಲಿ ಅತಿ ಹೆಚ್ಚು ಏನಾದರೂ ನಾವು ಒಂದು ಭಾಷೆಯನ್ನ ಮಾತಾಡಿದ್ರೆ ಅದು ಯಾವ ಭಾಷೆ? ಅದು ನೆರವಾಗಿರ್ಬೋದ ಕನ್ನಡ ಭಾಷೆ. ಯಾಕೆಂದ್ರೆ ನಮ್ಮ ಜೀವಮಾನ ಇರೋವರೆಗೂ ಕೂಡ ಅತಿ ಹೆಚ್ಚು ನಾವು ಬಳಸಿದೀವಿ ಅಂತಂದ್ರೆ ಅದು ಕನ್ನಡ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಕನ್ನಡವನ್ನ ಗೌರವಿಸ್ಬೇಕು. ಕನ್ನಡವನ್ನ ಇಂಪಾಗಿ ಬರಿತೀವಿ, ಇಂಪಾಗಿ ಮಾತಾಡ್ತೀವಿ, ಸುಂದರವಾಗಿ ಬರಿತೀವಿ, ಕನ್ನಡ ಪರೀಕ್ಷೆಗಳನ್ನ ಬರೆದು ನಾವು ಅಂಕಗಳನ್ನು ಕೂಡ ಪಡ್ಕೋತೀವಿ. ಅದಕ್ಕೋಸ್ಕರ ಕನ್ನಡವನ್ನ ಏನ್ ಮಾಡ್ಬೇಕು, ನಾವು ಗೌರವಿಸ್ಬೇಕು, ಪ್ರೀತಿಸ್ಬೇಕು. ಯಾಕೆ ಅಂತಂದ್ರೆ ನಮ್ಮ ತಾಯಿ ಚಿಕ್ಕಂದಿರ ನಮ್ಗೆ ಭಾಷೆ ನಿರ್ಕೊಟ್ಬಿಟ್ಟವ್ರೆ. ಅದಕ್ಕೋಸ್ಕರ ಭಾಷೆ ತಾಯಿ ಸಮಾನವಾಗಿರುವಂತಕ್ಕಂಥ ಭಾಷೆ ಅನ್ನತಕ್ಕಂಥ ನಂಬಿಕೆ, ಗೌರವ, ವಿಶ್ವಾಸ ಈ ಭಾಷೆ ಬಗ್ಗೆ ನಾವು ಕೊನೆಯ ಜೀವಿತ ಅವಧಿವರೆಗೂ ಕೂಡ ನಮ್ಗೆ ಇರಲೇಬೇಕಾಗಿರುವಂತಕ್ಕಂಥದ್ದು ಸಂವಿಧಾನದಷ್ಟೇ ಆದ್ಯ ಕರ್ತವ್ಯ ಭಾಷಾಭಿಮಾನ ಅನ್ನೋ ಮಾತನ್ನ ನಾನು ಸಭೆಯಲ್ಲಿ ಇಚ್ಛೆ ಪಡ್ತೀನಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.